ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನ ಆರಿಷ್ ವ್ಲಾಗ್ಸ್. ನಾನು ಸಿಂಚನ. ನಾನಿವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಬೇಗ ಕ್ವಿಕ್ ಆಗಿ ರೆಸಿಪಿ ಅನ್ನೋದಕ್ಕಿಂತ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಸಂಜೆ ಸ್ನ್ಯಾಕ್ ಇದು. ಸಂಜೆ ಟೈಮಲ್ಲಿ ಚಳಿ ಚಳಿಗೆ ಖಾರ ಖಾರವಾಗಿ ತಿನ್ನುವಂತಹ ಸ್ನ್ಯಾಕ್ ಇದು. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಗಿದೆ, ಹೇಗೆ ಬಂದಿದೆ ಅಂತ. ಏನಿಲ್ಲ, ಸ್ವಲ್ಪನೇ ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದ ಬೇಗ ಆಗೋ ಅಂಥ ರೆಸಿಪಿ. ಫಸ್ಟಿಗೆ ನಾನಿಲ್ಲಿ ರಾಗಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದು ಮನೆ ಹತ್ರ ಬಂದಿದ್ದರು, ಹೇಗಿರುತ್ತೆ ನೋಡೋಣ, ಮಾಡಿ ನೋಡೋಣ ಅಂತ ಹೇಳಿ ತೊಗೊಂಡೆ. 50 ರೂಪಾಯಿಗೆ 3 ಸೇರು. ಸೇರು ಅಂದರೆ ನಾವು ಮನೇಲಿ ಇಟ್ಕೊಳ್ತೀವಲ್ಲ ಆ ಥರ ಸೇರೇನಲ್ಲ ಅದು. ಸೇರಲ್ಲಿ ಅರ್ಧ ಅಷ್ಟು ತಂದಿದ್ದರು ಅವರು, ಸೇರ್ ಅಂತ ಹೇಳ್ಕೊಂಬಂದಿದ್ರು. ಬಟ್ 50 ರುಪೀಸ್ಗೆ 3 ಸೇರ್ ಅಂತ ಹೇಳಿದ್ರು. ಸೊ ತೊಗೊಂಡಿದ್ದೆ, ಚೆನ್ನಾಗಿತ್ತು. ರಾಗಿ ಅವಲಕ್ಕಿ ಇದೊಂಥರ ಚೆನ್ನಾಗಿದೆ, ಒಂಥರ ಕ್ರಿಸ್ಪಾಗೇ ಇರುತ್ತೆ ಅದು ನೋಡಿ. ಹಿಂಗೆ ಅಮುಕಿದ್ರೆ, ಪ್ರೆಸ್ ಮಾಡಿದ್ರೆ ಸಾಕು, ಮುರಿದೋಗ್ಬಿಡುತ್ತೆ. ಅದು ಸಪ್ಪೆ ಆಗಿರುತ್ತೆ, ಏನು ಉಪ್ಪು ಗಿಪ್ಪು ಏನಿರಲ್ಲ. ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದು, ಹಂಗೆ ಸಪ್ಪೆಯಾಗಿ. ಮಕ್ಕಳಿಗೆಲ್ಲ ಹಂಗೆ ತಿನ್ನೋಕೆ ಕೊಟ್ಟರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಗವಿ ಅಂಥವ್ರಿಗೆ ಕೊಡೋಕೆ ಚೆನ್ನಾಗಿರುತ್ತೆ. ಸೊ ನಮಗೆ ಸ್ವಲ್ಪ ಉಪ್ಪು ಖಾರ ಬೇಕಲ್ವ. ಸೊ ಇದರಿಂದ ಒಂದೊಳ್ಳೆ ಸ್ನ್ಯಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ರಾಗಿ ಅವಲಕ್ಕಿ ಅಲ್ವಾ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಹಾಗಿದ್ರೆ ಬನ್ನಿ, ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದು ಬಿಸಿ ಆದಮೇಲೆ ಒಂದು 3-4 ಚಮಚ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಲಿ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ನಾನೊಂದು 1/4 ಟೀಸ್ಪೂನು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಅನ್ನಲಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಪಟ್ಟ ಅಂದಮೇಲೆ ಒಂದು 3-4 ಚಮಚ ಕಡಲೆಬೀಜನ ಹಾಕ್ಕೊತಾ ಇದ್ದೀನಿ. ಸೊ ಕಡಲೆಬೀಜ ಚೆನ್ನಾಗಿ ಹಾಕಬೇಕು, ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು 1-2-3 ಚಮಚ ಕಡಲೆ ಹಾಕ್ಕೊತಾ ಇದ್ದೀನಿ. ಕಡಲೆ ಮತ್ತು ಕಡಲೆಬೀಜ ಎರಡೂ ಕೂಡ ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಬೀಜ ಎರಡು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇವಾಗ 15-20 ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೆಕ್ಸ್ಟು ನಾನು 2-3 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಏನಂದರೆ ನಾವು ಖಾರ ಪುಡಿನೂ ಹಾಕ್ಕೊತೀವಿ, ಅದಕ್ಕೋಸ್ಕರ ಒಣಮೆಣಸಿನ್ಕಾಯಿನ ನಾನು ಸ್ವಲ್ಪನೇ ಒಂದು 3 ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ 3 ಹಾಕ್ಕೊಳ್ಳಿ ನೀವು. ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1/2 ಚಮಚ ಖಾರ ಪುಡಿನ ಹಾಕ್ಕೊತಾ ಇದ್ದೀನಿ. ಒಣಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಖಾರ ಪುಡಿನ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ. 1/2 ಚಮಚ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನಾನು ಅವಲಕ್ಕಿ, ರಾಗಿ ಅವಲಕ್ಕಿ ಇದೆಯಲ್ಲ ಅದನ್ನೆಲ್ಲನೂ ನಾನು ಆ ಕಡಾಯಿಗೆ ಹಾಕ್ಕೊತಾ ಇದ್ದೀನಿ. ಅದನ್ನು ಜಾಸ್ತಿ ಉರಿಬೇಕು ಅಂತ ಏನಿಲ್ಲ, ಯಾಕಂದರೆ ಅದು ಮೊದಲೇ ಕ್ರಿಸ್ಪ್ ಆಗಿದೆ. ಸೊ ಅದನ್ನು ಮಿಕ್ಸ್ ಮಾಡೋದೊಂದೇ ಅಷ್ಟೇ, ಮಿಕ್ಸ್ ಮಾಡಿ ಸಾಕು. ಚೆನ್ನಾಗಿ ಖಾರ ಪುಡಿ ಹಾಕಿರ್ತೀವಲ್ಲ, ಉಪ್ಪು ಹಾಕಿರ್ತೀವಲ್ಲ, ಅದೆಲ್ಲ ಚೆನ್ನಾಗಿ ಅವಲಕ್ಕಿಗೆ ಮಿಕ್ಸ್ ಆಗಬೇಕು. ಆ ಥರ ಒಂದು ಒಳ್ಳೆ ಮಿಕ್ಸ್ ಕೊಡ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಟೇಸ್ಟ್ ನೋಡ್ಬೋದಲ್ವಾ. ಟೇಸ್ಟ್ ನೋಡಿ, ಉಪ್ಪಾಗಿದ್ದರೆ ಅಲ್ಲ ಸಾರಿ, ಸಪ್ಪೆ ಆಗಿದ್ದರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಆಗಿದ್ದರೆ ಖಾರ ಆಗಿದ್ರೆ ಏನೂ ಮಾಡೋಕ್ಕಾಗಲ್ಲ. ಖಾರ ಆಗದೆ ಇದ್ದರೆ ಸ್ವಲ್ಪ ಖಾರ ಪುಡಿನ ಹಾಕ್ಕೊಳ್ಳಿ. ಉಪ್ಪು ಖಾರ ಪುಡಿ ಎಲ್ಲ ಕರೆಕ್ಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಸಂಜೆ ರೆಸಿಪಿ ರೆಡಿಯಾಗಿದೆ. ಸಂಜೆಗೆ ಟೀ ಜೊತೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದು. ತುಂಬಾ ಚೆನ್ನಾಗಿರುತ್ತೆ, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ, ಕಡಲೆಬೀಜ ಕಡಲೆ ಅಷ್ಟೇ. ಸೊ ಒಂದ್ಸಲ ಟ್ರೈ ಮಾಡಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ರೆಸಿಪಿ ಸ್ನ್ಯಾಕ್ ಏನಾದರೂ ತಿಳ್ಕೊಬೋದು. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಾಗಿ ಬರುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಮತ್ತೊಂದು ಹೊಸ ವಿಡಿಯೋ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಸಿಯು ಸೂನ್, ಟೇಕ್ ಕೇರ್.